वैद्यकीय शिक्षण प्रवेश परीक्षे नीट इवत्तु देशाद्यंत आरंभवागिदे। ई बारी नीट एरडने वर्षद परीक्षे नडेयता इद्दु देशाद्यंत 11 लक्ष विद्यार्थिगळु परीक्षेयन्न बरीता इद्दारे। राज्यद बेंगळूरु मैसूरु बेळगावि ओळगोंडंते 8 नगरगळल्लि सुमारु 1 लक्ष विद्यार्थिगळु परीक्षेयन्न बरीता इद्दारे। इन्नु बेंगळूरिन हलसूरु केरे बळि इरुवंत आर्मी पब्लिक शालेयल्लि नीट परीक्षे बरेयोदक्के तडवागि बंद 5 विद्यार्थिगळिगे प्रवेशवन्न निर्बंधिसलागिदे। विद्यार्थिगळु दूरद जिल्लेगळिंद बंदिद्दु बेंगळूरिन परीक्षा केंद्रद बग्गे माहिति सिगलिल्ल। ಹೀಗಾಗಿ ಬರುವುದು ತಡವಾಗಿದೆ ಅಂತ ಮನವಿ ಕೂಡ ಮಾಡಿದ್ದಾರೆ। ಆದರೆ ಪರೀಕ್ಷಾ ಮೇಲ್ವಿಚಾರಕರು ಮನವಿಯನ್ನ ತಿರಸ್ಕರಿಸಿದ್ದಾರೆ। ಈ ಹಿನ್ನೆಲೆಯಲ್ಲಿ ಪೋಷಕರು ಮೇಲ್ವಿಚಾರಕರ ಜೊತೆ ವಾಗ್ವಾದ ಕೂಡ ನಡೆಸಿದ ಆ ಪ್ರಸಂಗವೂ ಕೂಡ ಅಲ್ಲಿ ನಡೆಯಿತು। ಎಸ್ ಇವತ್ತಿನಿಂದ ವೈದ್ಯಕೀಯ ಶಿಕ್ಷಣದ ಪ್ರವೇಶ ಪರೀಕ್ಷೆ ಆಗಿರುವಂತಹ ನೀಟ್ ದೇಶದಾದ್ಯಂತ ಆರಂಭವಾಗಿದೆ। ಇದಕ್ಕಾಗಿ ಸಾಕಷ್ಟು ಸಿದ್ಧತೆ ಕೂಡ ನಡೆದಿದೆ। ಆದರೆ ತಡವಾಗಿ ಬಂದ 5 ವಿದ್ಯಾರ್ಥಿಗಳಿಗೆ ಅಲ್ಲಿ ಮೇಲ್ವಿಚಾರಕರು ಅವಕಾಶವನ್ನು ಕೊಟ್ಟಿಲ್ಲ। ದೂರದ ಜಿಲ್ಲೆಗಳಿಂದಾಗಿ ಬಂದಿದ್ದಾಗಿ ವಿದ್ಯಾರ್ಥಿಗಳು ಮನವಿ ಮಾಡಿಕೊಳ್ಳುತ್ತಾರೆ। ಆದರೆ ಆ ಪರೀಕ್ಷಾ ಮೇಲ್ವಿಚಾರಕರು ಅವರ ಮನವಿಯನ್ನು ತಿರಸ್ಕರಿಸಿದ್ದಾರೆ ಅನ್ನುವಂತಹ ಸದ್ಯದ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ। ಇದು ದೇಶದಾದ್ಯಂತ ಇವತ್ತು ಆ ಒಂದು ಏನು ವೈದ್ಯಕೀಯ ಶಿಕ್ಷಣ ಅಂದರೆ ನೀಟ್ ಪರೀಕ್ಷೆ ಆರಂಭವಾಗಿದೆ। ಇದು ಹಲಸೂರು ಕೆರೆ ಬಳಿ ಏನಿದೆ ಇರುವಂತಹ ಶಾಲೆ ಆರ್ಮಿ ಪಬ್ಲಿಕ್ ಶಾಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು। ಹೀಗಾಗಿ ಮೇಲ್ವಿಚಾರಕರು ಹಾಗೆ ಆ ಒಂದು 5 ವಿದ್ಯಾರ್ಥಿಗಳ ಪೋಷಕರ ನಡುವೆ ವಾಗ್ವಾದ ಕೂಡ ನಡೆಯಿತು। ಆದರೆ ಮೇಲ್ವಿಚಾರಕರು ಅವರನ್ನು ಪರೀಕ್ಷೆಗೆ ಕೂರಿಸಿಲ್ಲ। ಬಗಿನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿರೇಖಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಶಶಿರೇಖಾ, ಇವತ್ತು ನೀಟ್ ದೇಶದಾದ್ಯಂತ ಆರಂಭವಾಗಿದೆ। ಇದು ಹಲಸೂರಿನ ಆರ್ಮಿ ಪಬ್ಲಿಕ್ ಶಾಲೆಯಲ್ಲಿ 5 ವಿದ್ಯಾರ್ಥಿಗಳು ಲೇಟ್ ಆಗಿ ಬರ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ। ಅಂದ್ರೆ ಈಗ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ರ ಅಥವಾ ಸದ್ಯಕ್ಕೆ ಹೇಗಿದೆ ಅಂತ ಅಲ್ಲಿ ಪರಿಸ್ಥಿತಿ? ಪ್ರಭು, ಏನು 9:30ಕ್ಕೆ ಅಂತಿಮ ಗಡುವು ನೀಡಲಾಗಿತ್ತು ಪರೀಕ್ಷೆ ಬರಲಿಕ್ಕೆ, ಆದ್ರೆ 9:36ವರೆಗೂ ಅವಕಾಶ ಮಾಡಿಕೊಡಲಾಯಿತು। ಆ ನಂತರನೂ ಕೆಲವು ವಿದ್ಯಾರ್ಥಿಗಳು ಬರ್ತಾನೆ ಇದ್ರು, ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಬಂದಿದ್ದಾರೆ। ಅವರಿಗೆ ಬೆಂಗಳೂರಿನ ಟ್ರಾಫಿಕ್ ಮತ್ತು ಬೆಂಗಳೂರಿನ ಏನು ಈ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು। ಹಾಗಾಗಿ ಪೇರೆಂಟ್ಸ್ ಎಲ್ಲ ಗಲಾಟೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಒಳಗೆ ತಳ್ಳಿ ಕಳಿಸಿದ್ರು। ಆದ್ರೆ ಆರ್ಮಿ ಏನು ಆರ್ಮಿ ಸ್ಕೂಲಿನ ಆಡಳಿತ ಮಂಡಳಿ ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅವರಿಗೆ ಬರೆಯಲಿಕ್ಕೆ। ಈಗ 8 ವಿದ್ಯಾರ್ಥಿಗಳು, ಒಟ್ಟು 5 ಜನ ವಿದ್ಯಾರ್ಥಿನಿಯರು ಹಾಗೂ 2 ಹುಡುಗ ಬಾಲಕರನ್ನ ಹೊರಗೆ ಕಳಿಸಲಾಗಿದೆ, ಅವರಿಗೆ ಬರೆಯಕ್ಕೆ ಅವಕಾಶ ಕೊಡ್ಲಿಲ್ಲ। ಅವರು ತಡವಾಗಿ ಬಂದಿರೋದ್ರಿಂದ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ। ಯಾಕಂದ್ರೆ ಆರ್ಮಿ ಏನು ಈ ಸಿಬಿಎಸ್ಇ ಆಡಳಿತ ಮಂಡಳಿ ಮೊದಲೇ ವೆಬ್ಸೈಟ್ ನಲ್ಲಿ ಹಾಗೂ ಇವರ ಒಂದು ಪ್ರವೇಶ ಪತ್ರದಲ್ಲಿ ಸಹ ಕಟ್ಟುನಿಟ್ಟಾಗಿ ಹೇಳಿತ್ತು ಆನ್ ಟೈಮ್ ಬರಬೇಕು ಅಂತ। ಆದ್ರೆ ಈ ವಿದ್ಯಾರ್ಥಿಗಳು ಅವರು ಬರ್ದೇ ಇರೋದು ಅವ್ರದೇ ಮಿಸ್ಟೇಕ್ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ। ಇವರು ವಿದ್ಯಾರ್ಥಿಗಳು ಹೇಳೋದೇನಂದ್ರೆ ನಾವು ದೂರ ಊರಿಂದ ಬಂದಿದ್ವಿ, ಹಾಗಾಗಿ ಇದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಬೇರೆ ಈ ರೀತಿ ಸಮಸ್ಯೆ ಆಯ್ತು ಅಂತ। ಆದ್ರಿಂದ ಈಗ ಆ ವಿದ್ಯಾರ್ಥಿಗಳು ವಾಪಸ್ ಬರ್ತಿದ್ದಾರೆ, ಅವ್ರಿಗೆ ಪರೀಕ್ಷೆ ಬರೆಯಕ್ಕೆ ಅವಕಾಶ ನೀಡಲಾಗ್ಲಿಲ್ಲ ಪ್ರಭು। ಎಸ್, ಶಶಿರೇಖಾ, ಹಾಗೆ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿರುತ್ತೆ ನೀಟ್ ಪ್ರವೇಶ ಪರೀಕ್ಷೆ ಅಂತ ಹೇಳಿದ್ರೆ, ಆದ್ರೆ ಈ ಸದ್ಯಕ್ಕೆ ಆ ವಿದ್ಯಾರ್ಥಿಗಳ ಪೋಷಕರು ಏನ್ ಹೇಳ್ತಾರೆ, ಹಾಗೆ ಮೇಲಾಧಿಕಾರಿಗಳು ಅಂದ್ರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಅವರಿಗೆ ಗಮನಕ್ಕೆ ಬಂದಿದೆ ವಿಷಯ ಅಂತ? ಇದು ಶಿಕ್ಷಣ ಇಲಾಖೆ ಅಂದ್ರೆ ಕೇಂದ್ರದ ವತಿಯಿಂದ ನಡೆಯುವಂತ ಪರೀಕ್ಷೆ ಆಗಿರೋದ್ರಿಂದ ಇಲ್ಲಿನ ಶಿಕ್ಷಣ ಇಲಾಖೆಯ ಹಿಡಿತದಲ್ಲಿ ಯಾವುದು ಇರೋದಿಲ್ಲ। ವಿದ್ಯಾರ್ಥಿಗಳಿಗೆ ಎಲ್ಲ ಇದು ಕೇಂದ್ರದಲ್ಲಿ ಒಂದ್ ರೂಲ್ಸ್ ಮಾಡಿದ್ರೆ ಅದೇ ರೂಲ್ಸ್, ಅದ್ರಲ್ಲೂ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಂತೂ ಯಾವುದೇ ಒಂದು ಸಡಿಲ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ। ಈ ವಿದ್ಯಾರ್ಥಿನಿಯರಿಗೆ ತಮ್ಮ ಭವಿಷ್ಯದ ಪ್ರಶ್ನೆ ಅಂತ ಮೊದ್ಲೇ ಗೊತ್ತಿರ್ಬೇಕಲ್ವಾ, ಅವರು ನಿನ್ನೆ ಬಂದು ಒಂದು ಸೆಂಟರ್ನ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಹೇಳಿ ಅವ್ರು ಹೇಳ್ತಾರೆ। ಅದ್ರಂತೆ ವಿದ್ಯಾರ್ಥಿನಿಯರು ಹಲವು ಕಾರಣಗಳನ್ನ ನೀಡ್ತಾರೆ ಪರೀಕ್ಷೆಗೆ ತಡವಾಗಿ ಬರ್ಲಿಕ್ಕೆ। ಬರೋರ್ಗೆ ಪ್ರತಿಯೊಬ್ಬರಿಗೂ ಬರ್ತಾ ಇರೋರ್ಗೆ ಕೊಡ್ತಾನೆ ಇರಕ್ಕ ಸಾಧ್ಯವಿಲ್ಲ, ನಾವು ಒಂದು ರೂಲ್ಸ್ ನ ಏನ್ ಮಾಡಿದ್ದೀವಿ ಅದನ್ನ ಪಾಲಿಸಿದ್ವಿ, ಅದ್ರಲ್ಲೂ 6 ನಿಮಿಷ ಗ್ರೇಸ್ ನಿಮಿಷವನ್ನ ಕೊಟ್ಟಿದೀವಿ। ಆ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಅವಕಾಶ ಮಾಡಿಕೊಡ್ಲಾಗಿದೆ। ಇದಲ್ಲದೆ ಇವತ್ತು ಏನ್ ಡ್ರೆಸ್ ಕೋಡ್ ಹೇಳಲಾಗಿತ್ತು ಆ ಡ್ರೆಸ್ ಕೋಡ್ ಬಹುತೇಕ ವಿದ್ಯಾರ್ಥಿಗಳು ಪಾಲಿಸಿಲ್ಲ ಅಂತಾನೆ ಹೇಳ್ಬೇಕು। ಕೆಲವು ವಿದ್ಯಾರ್ಥಿಗಳು ಫುಲ್ ಶರ್ಟ್ ಹಾಕೊಂಡು ಬಂದಿದ್ರು, ಆಫ್ ಶರ್ಟ್ ಹೇಳಿದ್ರು, ಆದ್ರೆ ಫುಲ್ ಶರ್ಟ್ ಹಾಕೊಂಡು ಬಂದಿದ್ದಾರೆ। ಮತ್ತೆ ಕೆಲವು ವಿದ್ಯಾರ್ಥಿನಿಯರು ದೊಡ್ಡ ದೊಡ್ಡ ಬಟನ್ ಇರೋಂತ ಡ್ರೆಸ್ ನ ಧರಿಸಿದ್ದಾರೆ, ಅದನ್ನ ಯಾವುದೇ ಇಶ್ಯೂ ಮಾಡ್ಲಿಲ್ಲ, ಅವರು ಸ್ವಲ್ಪ ಸಡಿಲ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು। ಅದನ್ನ ಇಶ್ಯೂ ಮಾಡ್ಲಿಲ್ಲ, ಆದ್ರೆ ಬರೀ ಟೈಮಿಂಗ್ಸ್ ವಿಷಯದಲ್ಲಿ ಇದು ಇಶ್ಯೂ ಆಯ್ತು। ಪೇರೆಂಟ್ಸ್ ಕೆಲವು ಒಬ್ಬ ಹುಡುಗನಂತೂ ಗೇಟ್ ಮೇಲೆ ಹತ್ತಿ ಹೋಗು ಅಂತ ಹೇಳಿ ಪ್ರವೋಕ್. ಓಕೆ, ಥ್ಯಾಂಕ್ ಯು ಶಶಿರೇಖಾ ತಮ್ಮೆಲ್ಲ ಮಾಹಿತಿಗಾಗಿ.